ಹಾಯ್ ಫ್ರೆಂಡ್ಸ್, ಕೆ ವಿ ಎಂ ಕ್ರಿಯೇಷನ್ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ರೆಡ್ ಬಟನ್ ಕ್ಲಿಕ್ ಮಾಡಿ, ನಂತರ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಕೆ ಎಂ ಕ್ರಿಯೇಷನ್ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ನಿಮ್ಮ ವಾಟ್ಸಪ್ನಲ್ಲಿ ಡೈರೆಕ್ಟ್ ಆಗಿರುವ ಮೆಸೇಜ್ ಆಗಿರ್ಬೋದು, ಯಾವುದೇ ಒಂದು ವೀಡಿಯೋ ಆಗಿರ್ಬೋದು, ಅದನ್ನು ಫೋಟೋಗಳಾಗಿರ್ಬೋದು, ಅದನ್ನು ಹೇಗೆ ರಿಕವರಿ ಮಾಡೋದನ್ನು ನಾನು ಹೇಳ್ತೀನಿ. ಫ್ರೆಂಡ್ಸ್, ಹೇಳುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಫ್ರೆಂಡ್ಸ್, ಎಲ್ಲರೂ ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಿರ್ತೀರ, ಆ ಮೆಸೇಜನ್ನು ನಿಮಗೆ ಡೈರೆಕ್ಟ್ ಆಗಿರುತ್ತೆ. ಆ ಡೈರೆಕ್ಟ್ ಆಗಿದ ಮೆಸೇಜ್ಗಳಾಗಿರ್ಬೋದು, ನಿಮಗೆ ವೀಡಿಯೋ ಆಗಿರ್ಬೋದು, ಅದನ್ನು ಹೇಗೆ ರಿಕವರ್ ಮಾಡೋದನ್ನು ನಾನು ಹೇಳ್ತೀನಿ. ಫ್ರೆಂಡ್ಸ್, ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡಿ. ಫ್ರೆಂಡ್ಸ್, ನೀವು ಓಪನ್ ಮಾಡಿದ್ರೆ ನಿಮಗಿಲ್ಲಿ ನಿಮಗಿಲ್ಲಿ ಮೇಲೆ ಮೂರು ಡಾಟ್ ಕಾಣಿಸ್ತಾರೆ. ಫ್ರೆಂಡ್, ಆ ಡಾಟನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಸೆಟ್ಟಿಂಗ್ ಹೋಗಿ. ಫ್ರೆಂಡ್ಸ್, ಸೆಟ್ಟಿಂಗ್ ಹೋದ್ರೆ ನೀವಿಲ್ಲಿ ನಿಮಗೆ ಚಾಟ್ ಅಂತದಲ್ಲ, ಚಾಟ್ ಮೇಲೆ ಕ್ಲಿಕ್ ಮಾಡಿ. ಚಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಚಾಟ್ ಬ್ಯಾಕಪ್ ಅಂತದಲ್ಲ, ಅದನ್ನು ಕ್ಲಿಕ್ ಮಾಡಿ. ನಂತರ ನೀವಿಲ್ಲಿ ಬ್ಯಾಕಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ಕಿದ್ರೆ ನಿಮಗೂ ಬ್ಯಾಕಪ್ ಆಗುತ್ತೆ ನಿಮ್ಗೆ ವಾಟ್ಸಪ್ ಅನ್ನೋದು, ನಿಮಗೆಲ್ಲ ಡಾಟ್ಗಳು. ಅದಕ್ಕಾಗಿ ನೀವು ಸ್ವಲ್ಪ ವೇಟ್ ಮಾಡಬೇಕು ನಿಮಗೆ, ಹಾಗಾದರೆ ನಿಮಗೆ ಇದು ಡಾಟಾ ಬ್ಯಾಕಪ್ ಆಗುತ್ತೆ, ನಿಮಗೆ ಡೈರೆಕ್ಟ್ ಆಗಿರುವ ಎಲ್ಲ ಮೆಸೇಜ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಶೇರ್ ಲೈಕ್ ಮಾಡಿ, ಅಥವಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಕು. ಫ್ರೆಂಡ್, ಬಾ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.